सर्वेश्वरो हरिरति प्रतिपादयन्तम् आनन्दतीर्थमुनिवर्यमहं नमामि। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुणवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्तिस्तु सतां। हरिः ओम्। ಒಬ್ಬ ನಾಸ್ತಿಕ ಯತಿವೇಷವನ್ನು ತೊಟ್ಟು ಧರ್ಮರಾಜನಲ್ಲಿಗೆ ಬಂದು, ಜ್ಞಾನಿಗಳೆಲ್ಲ ನಿನ್ನ ಕಾರ್ಯಭಾರವನ್ನು ಕುರಿತು ಆಡಿಕೊಳ್ತಾ ಇದ್ದಾರೆ, ನೀನು ಮಾಡಿದ ಯುದ್ಧದ ಕ್ರಿಯೆ ಮಹಾಪಾತಕಕ್ಕೆ ಕಾರಣವಾಗುವಂಥದ್ದು, ಪಾತಕಗಳನ್ನು ಕಟ್ಟಿಕೊಂಡು ನೀನು ಆಡಳಿತ ನಡೆಸುವುದಕ್ಕೆ ಯಾವ ಅರ್ಹತೆಯನ್ನು ಹೊಂದಿದ್ದೀ ಅಂತ ತಲೆ ಕೆಡಿಸಿದ ಧರ್ಮರಾಜ. ನಿಜವಾಗ್ಲೂ ತಲೆ ಕೆಡಿಸಿಕೊಂಡ. ನಿತ್ಯದಲ್ಲೂ ನಿಂದನೆಗೆ ಒಳಗಾಗುವ ರಾಜನಿಗೆ ಬೇರೆ ಮತ್ತೆ ಪಾಪಕರ್ಮದ ಅಗತ್ಯವೇ ಇಲ್ಲ. ಎಷ್ಟು ದಿವಸ ನಿಂದಿಸಿಕೊಳ್ತಾನೋ ಅಷ್ಟು ಪಾಪ ಕಟ್ಟಿಕೊಳ್ತಾ ಹೋಗ್ತಾನೆ. ಎಷ್ಟು ಹೊಗಳು ಅದಕ್ಕೆ ಬೇಕಾದ. ಅದರಿಂದಾಗಿ ನಾವು ನಮ್ಗೆ ಒಳ್ಳೆಯ ಕೆಲಸಗಳು ಯಾರಿಂದ ಆದ್ರೂ ಆಯ್ತು ಅಂತಂದಾಗ ಅದನ್ನ ಬಾಯಿ ಬಿಟ್ಟು ಹೇಳಬೇಕು, ಅದು ಅವರಿಗೆ ಪುಣ್ಯ ಸಂಪಾದನೆ ಮಾಡಿ ಕೊಡುತ್ತೆ. ನಾವು ದೂರುವುದು ಅಥವಾ ಒಬ್ಬನನ್ನ ಟೀಕಿಸುವುದು ಬಗ್ಗೆ ಅಲ್ಲ ಇಲ್ಲಿ ಹೇಳ್ತಾ ಇರುವುದು. ಹೊಗಳುವುದು ಅಲ್ಲ, ಟೀಕಿಸುವುದು ಅಲ್ಲ, ಇರುವ ಸಂಗತಿಯನ್ನ ಯಥಾವತ್ತಾಗಿ ಇಂಥ ಒಂದು ಕಾರ್ಯದಿಂದ ಸಮಾಜಕ್ಕೆ ಒಳ್ಳೇದಾಯ್ತು, ತುಂಬಾ ಒಳ್ಳೆ ಕೆಲಸ ಅದು ಅನ್ನೋದು ಬೇರೆ. ನಾವು ಅವ್ರು ಏನ್ ಮಾಡಿದ್ರು ಸರಿ ಅಂತ ಎಲ್ಲವನ್ನು ಸಮರ್ಥಿಸುವ ಭರದಲ್ಲಿ ಹೊಗಳುವುದು ಬೇರೆ. ಒಬ್ಬ ನಾಯಕನಿಗೆ ಇರಬೇಕಾದ ಗುಣಗಳನ್ನ ಗಮನಿಸಿ ಅವನು ಮಾಡಿದ ಕಾರ್ಯ ಸಮಾಜಕ್ಕೆ ಅತ್ಯಂತ ಹಿತವಾದದ್ದು ಅಂತ ನ್ಯಾಯಯುತವಾಗಿ ನಾವು ಸಮರ್ಥಿಸಿದ್ರೆ ಅದು ರಾಜನಿಗೆ ಶ್ರೇಯಸ್ಸನ್ನು ಕೊಡುತ್ತೆ. ಅದರ ಬಗ್ಗೆ ತಿಳ್ಕೊಳ್ಳದೆ ನಮ್ಗೆ ಅಭಿಮಾನ ಇದೆ ಅನ್ನೋ ಒಂದೇ ಕಾರಣಕ್ಕೆ ಸಮರ್ಥಿಸಿದ್ರೆ ಅದು ಅಂಥ ಮಹಾ ಉಪಕಾರಕವಾದ ಕಾರ್ಯ ಆಗುವುದಿಲ್ಲ. ದುಷ್ಟರು ತಪ್ಪು ಕೆಲಸ ಮಾಡಿದಾಗ, ಸಾಕ್ಷಿ ಸಮೇತ ಅನರ್ಥಗಳು ಇದೆ ಅಂತ ಗೊತ್ತಾದಾಗ ಅದನ್ನು ಧೈರ್ಯವಾಗಿ ತಪ್ಪನ್ನ ತಿಳಿಯದೆ ದಡ್ಡರಂತೆ ಬೆನ್ನ ಹಿಂದೆ ಬಿದ್ದು ಒಪ್ಪಿಕೊಳ್ಳುವಂಥವರಿಗೆ ತಿಳುವಳಿಕೆ ಕೊಡಬೇಕಾದದ್ದು ಕೂಡ ಒಂದು ಕರ್ತವ್ಯ. ಅದರಿಂದ ಆ ತಪ್ಪಿನ ಅಂದ್ರೆ ಕೆಲವೊಂದ್ಸರ್ತಿ ನಮ್ಗೆ ಹೇಳುದುಂಡು, ನಾವು ಗಾದೆಯನ್ನು ಎಲ್ಲೆಲ್ಲೋ ಬಳಸ್ಕೊತೀವಿ ಅಥವಾ ತಪ್ಪು ಸೂಚನೆಯನ್ನ ತಪ್ಪು ಸ್ಥಾನದಲ್ಲಿ ಬಳಸ್ತೇವೆ. ಕೆಲವು ಮಾತಿದೆ, ದುರುಳರ ಕೆಟ್ಟ ಕೆಲಸ ನಾವು ಹೇಳಬೇಕು ಅಂತ ಹೇಳುವಾಗ ಒಂದ್ ಮಾತಿದೆ, ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತ. ಅವ್ರು ಮಾಡಿದ್ದನ್ನ ಹೇಳಿ ನಾವ್ ಯಾಕೆ ಅನರ್ಥ ಕಟ್ಟಿಕೊಳ್ಬೇಕು ಅಂತ ಕೆಲವರು ಜಾಣತನದ ಮೌನವನ್ನು ವಹಿಸ್ತಾರೆ. ಆ ಮಾತು ಹೇಳಿದ್ ಎಲ್ಲಿ ಅಂದ್ರೆ, ದುರುಳರ ತಪ್ಪನ್ನು ಹೇಳುವಾಗ ಅಲ್ಲ, ಒಬ್ಬ ಸಜ್ಜನಿಕೆಯಿಂದ ಕೂಡಿದವನ ಯಾವುದೋ ಒಂದು ದೋಷವನ್ನ ನಾವು ಎತ್ತಿ ಆಡಿದಾಗ ಸಜ್ಜನನಿಗೆ ಅದರ ದೋಷ ಕಮ್ಮಿ ಆಗುವುದಕ್ಕೋಸ್ಕರ ಅದು ಹೇಳಿದವನ ಬಾಯಿಗೆ ಹೋಗಿ ಬೀಳುತ್ತೆ. ಆದರೆ ಒಬ್ಬ ದುಷ್ಟನೇ ಮಾಡಿದ ತಪ್ಪನ್ನ ರಾವಣ ಕುಂಭಕರ್ಣರಂಥ, ದುರ್ಯೋಧನ ಹಿರಣ್ಯಕಶಿಪುಗಳಂತಹ ದುಷ್ಟರು ಮಾಡಿದ ಕರ್ಮವನ್ನು ನಾವು ದ್ವೇಷ ಇಲ್ಲದೆ ಅದು ಹೀಗೆ ಮಾಡಿದ್ದು ತಪ್ಪು, ಪ್ರಾಕೃತಿಕ ವಿರೋಧವನ್ನು ಒಡ್ಡಿದ ಅವರ ಆ ನಡೆ ಯಾವತ್ತಿಗೂ ಸಮರ್ಥನೀಯ ಅಲ್ಲ ಅಂತ ನಾವು ಹೇಳುವ ಮಾತು ಅವರ ದುರುಳತನವನ್ನ ಪರಿಚಯಿಸಿದ್ರಿಂದಾಗಿ, ದಾರಿ ತಪ್ಪುವ ಮಂದಿಯ ಅವ್ಯವಸ್ಥೆಯನ್ನ ತಪ್ಪಿಸುವುದಾಗುತ್ತೆ. ಅದರಿಂದಾಗಿ ಅದು ಪುಣ್ಯಕರವೇ ಆಗಿರುತ್ತೆ. ಯಾಕೆಂದ್ರೆ ಆ ಬೈಯುವುದರಿಂದ ಯಾರಿಗೆ ಉಪಯೋಗ ಆಗುತ್ತೆ ಅಂತ ಯೋಚನೆ ಮಾಡ್ಬೇಕು ನಾವು. ಒಂದಿಷ್ಟು ಸಜ್ಜನರು ದಾರಿ ತಪ್ಪುವುದು ನಿಲ್ಲತ್ತೆ ಅಂತಾದಾಗ, ಅಂತ ಸದುಪಯೋಗ ಇದೆ ಅಂದಾಗ ಅದು ಪುಣ್ಯಕ್ಕೆ ಕಾರಣ. ಒಬ್ಬ ಸಜ್ಜನನ್ನ ನಾವು ಅವನು ಮಾಡಿದ ತಪ್ಪೇ ಇರಬಹುದು, ಅದನ್ನ ಮತ್ತೆ ಮತ್ತೆ ಎತ್ತಿ ಆಡಿಕೊಳ್ಳುವುದರಿಂದ ಆ ಸಜ್ಜನನ ಉಳಿದ ಗುಣಗಳನ್ನ ನಾವು ಸಮಾಜದಿಂದ ಮರೆಮಾಡಿದೆವು ಅನ್ನುವ ಕಾರಣಕ್ಕಾಗಿ ನಾವು ಮತ್ತಷ್ಟು ದುಷ್ಟರಾಗ್ತೇವೆ, ಅವನು ಮಾಡಿದ ಪಾಪದ ಪಾಲಿನಲ್ಲಿ ನಾವು ಭಾಗಿದಾರರಾಗ್ತೇವೆ. ತುಂಬಾ ಜಾಗೃತ. ಅದರಿಂದಾಗಿ ಮಾತು ಅನ್ನೋದು ಎಷ್ಟು
ಅಳೆದು ತೂಗಿ ಸಾರಣೆ ಹಿಡಿದು ಮಾತಾಡಬೇಕು ಅನ್ನೋದಕ್ಕೋಸ್ಕರ ನಮ್ಮ ಹಿರಿಯರು ಆದಷ್ಟು ಮಾತು ಕಮ್ಮಿ ಮಾಡಿ ಅಂದ್ರು. ಹಾಗಂತ ಹೇಳಿ ಮಾತಾಡಬೇಕಾದ ಸ್ಥಳದಲ್ಲಿ ಮಾತಾಡದೆ ಇರುವುದಲ್ಲ, ಮಾತಾಡಬೇಕಾದನ್ನ ಖಂಡಿತ ಕಾಲಕ್ಕೆ ಸರಿಯಾಗಿ ಹೇಳಲೇಬೇಕು. ಆದರೆ ದಾರಿ ತಪ್ಪಿಸುವ ರೀತಿಯಲ್ಲಿ ಹೇಳಿದ್ರೆ ಅದು ಮಹಾ ಅನರ್ಥಕ್ಕೆ ಕಾರಣ ಅನ್ನುವುದು ಒಬ್ಬ ಸಜ್ಜನನಾಗಿರುವಂತಹ ಧರ್ಮರಾಜನ ಮುಂದೆ ಆಡಿದ ಮಾತೇ ಸಾಕ್ಷಿ. ಅವನು ತಲೆ ಕೆಟ್ಟು ಹೋಯಿತು. ಆಗ ಋತ್ವಿಜರೆಲ್ಲ ಹೀಗೆ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಂತಹ ಯುಧಿಷ್ಠಿರನನ್ನ ಕಂಡು ಅವರು ಬೇಜಾರು ಮಾಡಿಕೊಂಡ್ರು. ನಾವು ಹೇಳದೇ ಇರುವ ಸಂಗತಿಯನ್ನ ಯಾರೋ ಬಂದು ಹೇಳಿದ ಅಂದ ಮಾತ್ರಕ್ಕೆ ನಂಬಿ ನಮ್ಮ ಮೇಲೆ ನೀನ್ ಬೇಜಾರು ಮಾಡ್ಕೊಳ್ಳದೆ ಇರ್ಬೋದು, ಆದ್ರೆ ನೀನು ಮಾಡಿದ ಧರ್ಮದ ಕರ್ಮವನ್ನೇ ಅಧರ್ಮ ಅಂತ ಅಂದುಕೊಂಡು ಕೂತ್ರೆ ಅದು ಮತ್ತಷ್ಟು ಲೋಕದಲ್ಲಿ ಅಧರ್ಮಕ್ಕೆ ಕಾರಣ ಆಗುತ್ತೆ. ಅವರಿಗಷ್ಟೇ ಬೇಕು, ದುಷ್ಟರಿರ್ತಾರಲ್ಲ ಸಾಮಾನ್ಯ, ಅವ್ರು ಯಾವತ್ತು ಪ್ರಶ್ನೆ ಹಾಕುವುದು ಅಥವಾ ಏನು ಆಕ್ಷೇಪ ಮಾಡುದು ಉತ್ತರ ಬೇಕು ಅಂತಲ್ಲ, ಎದುರುಗಡೆಯವನಿಂದ ಆಗ್ತಾ ಇರೋ ಒಳ್ಳೆ ಕೆಲಸ ನಿಂತ್ರೆ ಸಾಕು ಅವರಿಗೆ, ಅಷ್ಟೇ ಉದ್ದೇಶದಿಂದ ಅದನ್ನ ಹೀಗಲ್ಲ ಹಾಗಲ್ಲ ಹೀಗಳಿತಾನೆ ಇರುತ್ತಾರೆ. ಅದರಲ್ಲಿ ಯಾವ ಲಾಜಿಕ್ಕೂ ಇರಬೇಕಾಗಿಲ್ಲ, ಏನೋ ಒಂದು ಸಣ್ಣ ಪುಟ್ಟ ಲೋಪದೋಷಗಳನ್ನು ಎತ್ತಿ ತೋರಿಸಿ ಶುರುವಾಗುತ್ತೆ. ಈಗ ಗಣಪತಿ ಉತ್ಸವ ಬಂದ ತಕ್ಷಣ ಓ ಪರಿಸರ ಮಾಲಿನ್ಯ ಆಗುತ್ತೆ, ನೀವು ಗಣಪತಿಯನ್ನು ವಿಸರ್ಜನೆ ಮಾಡುವುದನ್ನು ನದಿ ಹಾಳಾಗುತ್ತೆ. ಇವರು ಕಾರ್ಖಾನೆ ನಿಲ್ಲಿಸುವ ಮಾತು ಒಂದೇ ಆಡಲ್ಲ ಎಲ್ಲ. ಅದಕ್ಕೋಸ್ಕರ ಪೇಯ್ಡ್ ಮೊದಲೇ ಸಂಭಾವನೆ ತೆಗೆದುಕೊಂಡು ಸಮಾಜದ ಮಧ್ಯದಲ್ಲಿ ತಾವೊಬ್ಬ ದೊಬ್ಬ ದೊಡ್ಡ ಹೋರಾಟಗಾರರು ಅಂತ ತೋರಿಸಿಕೊಳ್ಳುವ ಮುಖವಾಡ ತೊಟ್ಟು ಬರ್ತಾರೆ. ಅವರೇ ಎಲ್ಲಾ ಹೋರಾಟದಲ್ಲೂ ಇರ್ತಾರೆ, ಅದು ಹೇಗೆ ಅಂತ ಮಾತ್ರ ಭಾರಿ ಆಶ್ಚರ್ಯ. ಒಬ್ಬರಿಗೆ ಒಂದು ಜೀವನದಲ್ಲಿ ಯಾವುದೋ ಒಂದು ಮಹಾವಿಷಯದಲ್ಲಿ ಒಂದು ಯಶಸ್ವಿಯಾದ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ರೈತರ ಕೆಲಸ ಬಂದ್ರೆ ಅಲ್ಲೂ ಇರ್ತಾರೆ, ಕೃಷಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಯಾರೋ ಪದವೀಧರರಿಗೆ ತೊಂದರೆ ಆಯ್ತು ಉದ್ಯೋಗ ಇಲ್ಲ ಅಂದ್ರೆ ಅಲ್ಲೂ ಇರ್ತಾರೆ. ಇನ್ಯಾರಿಗೋ ಕ್ರೀಡಾಪಟುಗಳಿಗೆ ತೊಂದರೆ ಆಯ್ತು ಅಂದ್ರೆ ಅಲ್ಲೂ ಇರ್ತಾರೆ. ಇನ್ಯಾವುದೋ ಒಂದು ಜಾತಿ ವಿವಾದಕ್ಕೆ ಕಾರಣವಾದ ಒಂದು ಅನರ್ಥ ಉಂಟಾಯ್ತು ಅಂದ್ರೆ ಅಲ್ಲೂ ಬರ್ತಾರೆ. ಏನರ್ಥ ಆಗಿದ್ರೆ ಅವರು ಕೇವಲ ಹೋರಾಟವನ್ನೇ ದುಡಿಮೆಯನ್ನಾಗಿಸಿಕೊಂಡವರು. ಅಂಥವರಿಂದ ಯಾವತ್ತೂ ಸಮಾಜಕ್ಕೆ ನ್ಯಾಯ ಸಿಗಲ್ಲ. ಇದನ್ನ ನಾವು ಮೊದ್ಲು ಅರ್ಥ ಮಾಡಿಕೊಂಡು ಅವ್ರು ಏನ್ ಆಕ್ಷೇಪ ಮಾಡ್ತಾರೆ ಅನ್ನೋದನ್ನ ತುಂಬಾ ಗಾಢವಾಗಿ ಯೋಚನೆ ಮಾಡಬೇಕು. ಇದು ಬ್ರಿಟಿಷರೇ ಹಾಕಿಕೊಟ್ಟ ದೊಡ್ಡ ಒಂದು ಗೈಡ್ ಲೈನ್ ನಮ್ಗೆ, ನಮ್ಗೆ ಅದು ಅರ್ಥ ಆಗಲ್ಲ ಅವ್ರು ಏನ್ ಮಾಡಿದ್ರು ಅಂತ. ನಮ್ಮ ಸರ್ಕಾರದ ವಿರುದ್ಧ ನಾವೇ ನಿಲ್ಲುವಂತ ಆದ್ರೆ, ನಾವೇ ಆಯ್ಕೆ ಮಾಡಿದ ಸರ್ಕಾರದ ವಿರುದ್ಧ ನಮ್ಮನ್ನೇ ನಿಲ್ಲುವಂತೆ ಮಾಡುವ ಒಂದು ವಾತಾವರಣ ಕಲ್ಪಿಸಿದ್ದಾರೆ ಅಂತಂದ್ರೆ ನಾವ್ ಎಷ್ಟು ಮೂರ್ಖರು ಅನ್ನೋದು ಯೋಚನೆ ಮಾಡ್ಬೇಕು. ಅಂದ್ರೆ ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಹಾನಿ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ನಾವು ತೊಡೆ ತಟ್ಟುದು ಅಂದ್ರೆ ನಮ್ಮದೇ ಟ್ಯಾಕ್ಸ್ ಅನ್ನು ನಾವು ಹಾಳು ಮಾಡ್ತಾ ಇದ್ದೇವೆ ಅಂತ ಅರ್ಥ ಗೊತ್ತಾಗುದಿಲ್ಲ. ನಾಳೆ ಅದೆಲ್ಲ ರಿಪೇರಿ ಆಗ್ಲಿಕ್ಕೆ ಮತ್ತೆ ನಮ್ಮ ಕಿಸೆಯಿಂದಲೇ ದುಡ್ಡು ಹೋಗ್ಬೇಕು ಅನ್ನೋದು ಗೊತ್ತಾಗಲ್ಲ. ಇದು ಈ ನಾಸ್ತಿಕರವಾದ, ಇದು ಈ ನಾಸ್ತಿಕರ ಬುದ್ಧಿ. ಧರ್ಮರಾಜನೇ ತಲೆ ಕೆಡಿಸಿಕೊಂಡಿದ್ದಾನೆ ಅಂದ್ಮೇಲೆ ನಾವೆಲ್ಲ ಎಲ್ಲೆಲ್ಲೋ ದಾರಿ ತಪ್ಪಿದ್ದೇವೆ ಅಂದ್ರೆ ಆಶ್ಚರ್ಯ ಏನಲ್ಲ, ಸರಿ ಅಂತಲ್ಲ ಆಶ್ಚರ್ಯ ಏನಲ್ಲ. ಅದರಿಂದಾಗಿ ಋತ್ವಿಜರಿಗೆ ತುಂಬಾ ಕೋಪ ಬಂತು, ಅವರಿಗೆ ಸಿಟ್ಟು ಬಂತು. ಎಂಥ ದುಡುಕಿನ ಕೆಲಸವನ್ನ ಧರ್ಮರಾಜ ನೀನು ಮಾಡ್ತಾ ಇದ್ದಿ, ತಪ್ಪಿದು, ನೀನ್ ಮಾಡುವುದು ಹೀಗೆ ಮಾಡುವುದು ಸರಿಯಲ್ಲ, ಅವನಿಗೆ ಸಮಾಧಾನ ಹೇಳಿ ಅವನ ಮೇಲೆ ಕೋಪ ಬಂತು. ಅಂದ್ರೆ ಒಂದು ಒಳ್ಳೆ ಒಂದು ಇಡೀ ರಾಜ್ಯದಲ್ಲಿ ಆಗ್ತಾ ಇರೋ ಒಳ್ಳೆ ಕೆಲಸಕ್ಕೆ ಇವ್ರು ಕಲ್ಲು ಹಾಕ್ತಾ ಇದ್ದಾರಲ್ಲ ಅಂತ ಸಿಟ್ಟು ಬಂತು ಅವರಿಗೆ. ಸಿಟ್ಟು ಬಂದು ಕೂಡ್ಲೆ ಭಸ್ಮೀ ಭವ ಸುಟ್ಟು ಹೋಗು ಅಂತ ಅವನನ್ನ ಶಪಿಸಿದ್ರು. ಭಸ್ಮೀ ಭವ ಅಶ್ವೇವ ತತಸ್ವಿತೀರಿತೆ ಕ್ಷಣಾದ ಭೂತ್ ಪಾಪ ತಮಸ್ಸ ಭಸ್ಮಸಾತ್. ಅಂದ್ರೆ ಒಂದು ಅವನು ಮಾಡ್ತಾ ಇರುವ ಆರೋಪ ಆಕ್ಷೇಪ ಅದು ತೀರ ಸುಳ್ಳು ಮತ್ತು ತೀರ ಅನ್ಯಾಯಯುತವಾದದ್ದು ಅನ್ನೋದು ನಿಶ್ಚಯ ಇದ್ದು ನಾವು ಈ ನಿರ್ಧಾರ ಕೈಗೊಳ್ಬೇಕಾಗುತ್ತೆ. ನಮಗೂ ಅನ್ಯಾಯವನ್ನ ವಿರೋಧಿಸುವಾಗ ನಾವು ಯಾವುದೇ ದ್ವೇಷ ಅಸೂಯೆ ಇಲ್ಲದೆ ಅದನ್ನು ವಿರೋಧಿಸ್ತಾ ಇದ್ದೇವೆ ಅಂದ್ರೆ ನಮ್ಮ ಹೋರಾಟಕ್ಕೆ ಗೆಲುವು ಸಿಗುತ್ತೆ. ಸನಾತನ ಧರ್ಮದ ಬಗ್ಗೆ ಇನ್ನಿಲ್ಲದಂತೆ ಅಸಹ್ಯ ಮಾತಾಡ್ತಾ ಅದನ್ನು ನಿರ್ಮೂಲನೆ ಮಾಡಿಬಿಡುತ್ತೇವೆ, ಜಗತ್ತಿನಲ್ಲಿ ಅದರ ಅವಶೇಷವೇ ಇಲ್ಲದಂತೆ ಮಾಡುತ್ತೇವೆ ಅಂತ ಹೇಳುವಾಗ ಎಲ್ಲರಿಗೂ ಬೇಜಾರಾಗುತ್ತೆ. ಆದ್ರೆ ನಾವು ಎಷ್ಟು ಪಾಲಿಸ್ತಾ ಇದ್ದೇವೆ, ಎಷ್ಟು ಸರಿಯಾಗಿ ಅದನ್ನು ಅರ್ಥೈಸಿಕೊಳ್ತಾ ಇದ್ದೇವೆ, ಅಥವಾ ಎಷ್ಟು ರೀತಿಯಲ್ಲಿ ಅದಕ್ಕೆ ಸಮರ್ಥನೆಯನ್ನ ಕೊಡುವುದಕ್ಕೆ ಬೇಕಾದ ಅಧ್ಯಯನ ನಡೆಸಿದ್ದೇವೆ ಅನ್ನುವುದನ್ನ ನಾವು ಪೂರ್ವ ಸಿದ್ಧತೆ ಮಾಡಿಕೊಂಡ್ರೆ ಅವರಿಗೆ ಉತ್ತರ ಕೊಡಬಹುದು ಅಥವಾ ಅದು ಯಶಸ್ವಿ ಆಗಬಹುದು.
ಆದ್ರೆ ನಮ್ಮಲ್ಲಿ ಕೇವಲ ಆಕ್ರೋಶ, ನಾವು ನಂಬಿದ ತತ್ವವನ್ನು ವಿರೋಧಿಸ್ತಾ ಇದ್ದಾರೆ ಅನ್ನುವುದಷ್ಟೇ ಅವರ ಮೇಲಿನ ಆಕ್ಷೇಪಕ್ಕೆ ಪ್ರತ್ಯುತ್ತರ ಕೊಡಬೇಕು ಅನ್ನುವ ಹಂಬಲ ಇದ್ರೆ ಅವರಿಗೆ ಇನ್ನಷ್ಟು ಆಹಾರ ಕೊಡುತ್ತೆ. ನಮ್ಮಲ್ಲಿರುವ ಇನ್ನಷ್ಟು ಅವ್ಯವಸ್ಥೆಗಳನ್ನೇ ಎತ್ತಿ ತೋರುವುದಕ್ಕೆ ಅವರಿಗೆ ಬೇಕಾದ ದಾರಿಯನ್ನು ನಾವೇ ಹಾಕಿಕೊಟ್ಟ ಹಾಗಾಗುತ್ತೆ. ಒಂದು ಸಂಗತಿ ಏನು ಅಂದ್ರೆ, ಜಗತ್ತಿನಲ್ಲಿ ಯಾವ ಧರ್ಮದಲ್ಲೂ ಕೂಡ 100ಕ್ಕೆ 100 ಪರಿಶುದ್ಧತೆ ಅಂತ ಅನ್ನೋದು ಇರೋದು ಸಾಧ್ಯವೇ ಇಲ್ಲ. ಅತ್ಯಂತ ಕಡಿಮೆ ಸಮಸ್ಯೆಗಳಿಂದ ಕೂಡಿರುವ ಅಥವಾ ಸಮಸ್ಯೆ ಅಂತ ಅನ್ನೋದು ಅರ್ಥೈಸಿಕೊಳ್ಳುವ ವಿಷಯದಲ್ಲಿ ಹೊರತು ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಅಲ್ಲ ಅನ್ನೋದು ಗೊತ್ತಾಗಿ ಯೋಚನೆ ಮಾಡಿದ್ರೆ ಅಂತ ಧರ್ಮದ ಬಗ್ಗೆ ನಾವು ಸಮರ್ಥಿಸುವಾಗ ನನಗೊಂದು ಬಲ ಸಿಗುತ್ತೆ. ಅದು ಅಧ್ಯಯನದಿಂದ ಬರಬೇಕಾದದ್ದು ಹೊರತು ಕೇವಲ ಮೇಲ್ನೋಟಕ್ಕೆ ಇರುವ ಈಗಿನ ಅವ್ಯವಸ್ಥೆಯನ್ನ ಧರ್ಮದ ಜೊತೆಗೆ ತಳಕು ಹಾಕಿ ನಾವೇ ಅದನ್ನು ಸಂದೇಹಿತರಾಗಿ ಸಂದಿಗ್ಧವಾದ ಮಾತುಗಳನ್ನು ನಾವು ಆಡಿದ್ರೆ ಅದರಿಂದ ಮತ್ತಷ್ಟು ಅನರ್ಥವೇ ಆಗುತ್ತೆ. ಆ ಋತ್ವಿಜರಿಗೆ ಬಲ ಇತ್ತು, ಅವ್ರು ಏನ್ ಮಾತಾಡ್ತಾ ಇದ್ದಾರೋ ಅದರ ಬಗ್ಗೆ ಧೈರ್ಯ ಇತ್ತು. ಅದರಿಂದಾಗಿ ಆ ಪಾಪಿಷ್ಠನಾದಂತಹ ಚಾರ್ವಾಕ ಸುಟ್ಟು ಹೋದ. ಭಸ್ಮೀಕೃತೇಸ್ಮಿನ್ ಯತಿವೇಷಧಾರಿಣಿ ಯುಧಿಷ್ಠಿರಂ ದುಃಖಿತಂ ವೃಷ್ಣಿ ಸಿಂಹ ಪ್ರೋವಾಚನಾಯಂ ಯತಿರುಗ್ರಕರ್ಮ ದುಯೋಧನ ಸೇವ ಸಖಾಸು ಪಾಪ. ಆ ಋತ್ವಿಜರ ಮಾತಿಗೆ ಸುಟ್ಟು ಹೋದ ಆ ಯತಿವೇಷರು. ಅವನಿಗೆ ಸಂದೇಹ ಆಗಿದ್ಯಾಕೆ ಅಂದ್ರೆ, ಒಬ್ಬ ಸನ್ಯಾಸಿ ಈ ಮಾತು ಹೇಳಿದ ಅಲ್ವಾ, ಅದು ಅವನಿಗೆ ಬಹಳ ಗಾಢವಾಗಿ ಕಾಡಿತು. ಸನ್ಯಾಸಿ ಈ ಮಾತು ಹೇಳಿದ ಮೇಲೆ ಇದು ನಿಜ ಇರಬೇಕು, ಯಾಕೆಂದ್ರೆ ಸ್ಥಾನ ತುಂಬಾ ದೊಡ್ಡದಾಗುತ್ತೆ. ಕೆಲವು ವಿಷಯಗಳನ್ನ ಹೇಳುವಾಗ ಆ ಯಾರು ಹೇಳಿದ್ರು ಅನ್ನೋದ್ರ ಮೇಲೆ ಬಹಳ ಗಂಭೀರವಾದ ಪರಿಣಾಮ ಬೀರುತ್ತೆ. ಧರ್ಮರಾಜನಿಗೊಬ್ಬ ಸನ್ಯಾಸಿಯಿಂದ ಇಂಥ ಮಾತು ಬಂದಿದೆ ಅಂತ, ಯತಿವೇಷಧಾರಿಣಿ ಯತಿವೇಷದಲ್ಲಿ ಇರುವವನು ಹೇಗೆ ಹೇಳಿದ ಅಂದ್ರೆ ಇದು ನಿಜ ಇರಬೇಕು ಅಂತ ಭಾವಿಸಿ ಅವರು ಬೇಕು ಅಂತಾನೆ ಧರ್ಮದ ಮುಖವಾಡ ತೊಟ್ಟೆ ಆ ಧರ್ಮದ ಬಗೆಗೆ ಅಸಮಾಧಾನಗಳನ್ನ ಎತ್ತಿಕೊಳ್ತಾರೆ. ಆಗ ನಾವು ತುಂಬಾ ಸಂದಿಗ್ಧ ಸ್ಥಿತಿಯಲ್ಲಿ ಬೀಳ್ತೇವೆ. ಅದರಿಂದ ಬಹಳ ಎಚ್ಚರ ಇರಬೇಕು. ಈ ಕಥೆಯನ್ನ ತಿಳಿಸುವುದರ ಉದ್ದೇಶ ಏನು ಅಂದ್ರೆ, ನಮ್ಮ ನಡುವೆ ಇಂಥ ಮಂದಿ ತುಂಬಾ ತುಂಬಿಕೊಂಡಿದ್ದಾರೆ, ನಮ್ಮಲ್ಲಿರುವ ಲೋಪದೋಷಗಳನ್ನು ಎತ್ತಿ ತೋರಿಸ್ತಾರೆ. ಅದು ಕೆಲವೊಮ್ಮೆ ಅಜ್ಞಾನದಿಂದ ಬಂದಿರುತ್ತೆ, ಕೆಲವೊಂದ್ಸರ್ತಿ ಅದು ತಪ್ಪು ದಾರಿಯನ್ನ ಗೈಡ್ ಮಾಡಿ ಹಿಂದೆ ನಮ್ಗೆ ಅದರ ಮೂಲ ಉದ್ದೇಶವನ್ನು ಹೇಳದೆ ಮಾಡಿ ಅಂತ ಹೇಳಿದ್ರಿಂದ ಮೂಲ ಉದ್ದೇಶ ಮರೆತು ಹೋಗಿ ಕ್ರಿಯೆ ಮಾತ್ರ ಉಳಿದು ಆ ಉದ್ದೇಶವೇ ಇಲ್ಲಿ ಅನಗತ್ಯವಾಗಿ ಅಥವಾ ಅದರ ಪ್ರಸಂಗವೇ ಇಲ್ಲದೆ ಹೋದಾಗ್ಲೂ ನಾವು ಮಾಡ್ತಾ ಇರುವ ಸಮಸ್ಯೆಯಿಂದ ಅದು ಹಾಸ್ಯಾಸ್ಪದ ವಿಷಯವಾಗಿಯೋ ಆಕ್ಷೇಪಾರ್ಹ ವಿಷಯವಾಗಿಯೋ ಪರಿಣಾಮ ಹೊಂದುತ್ತೆ. ಯುಧಿಷ್ಠಿರನನ್ನ ದುಃಖಿತನಾದವನನ್ನ ವೃಷ್ಣಿ ಸಿಂಹ, ವೃಷ್ಣಿ ವಂಶದಲ್ಲಿ ಹಿರಿಯನೆನಿಸಿದಂತಹ ಶ್ರೀಕೃಷ್ಣ ಪ್ರೋವಾಚ ಅವನನ್ನ ಕುರಿತು ಪ್ರೀತಿಯಿಂದ ಮಾತಾಡಿದ. ಇಲ್ಲಾಂದ್ರೆ ಉವಾಚ ಸಾಕಲ್ಲಿ, ಪ್ರೋವಾಚ ಅಂತಂದ್ರೆ ಅತ್ಯಂತ ಅವನ ಮೇಲೆ ಬಂಧುತ್ವ ಮಾತ್ರ ಅಲ್ಲ, ಭಕ್ತ ಅನ್ನೋದು ಮಾತ್ರ ಅಲ್ಲ, ಒಬ್ಬ ರಾಜನಾಗಿ ಹೀಗೆ ದಾರಿ ತಪ್ಪಬಾರದು ಅನ್ನುವ ಕಾಳಜಿಯಿಂದ ಈ ಮಾತು ಹೇಳಿದ. ನಾಯಂ ಯತಿಹಿ, ಏ ಪುಣ್ಯಾತ್ಮನ್, ಈ ವ್ಯಕ್ತಿ ಯತಿಯೇ ಅಲ್ಲ ಕಣೋ, ಇವನು ಸನ್ಯಾಸಿಯೇ ಆಗಿರ್ಲಿಲ್ಲ, ಕಪಟ ಸನ್ಯಾಸಿ ಇವನು. ಸನ್ಯಾಸಿಯ ವೇಷ ತೊಟ್ಕೊಂಡು ಹಿಂದೂ ಧರ್ಮವನ್ನ ಬೈಯುವ ಅನೇಕ ಮಂದಿಗಳನ್ನು ಇವತ್ತು ನಾವು ನೋಡಲ್ವಾ, ಅವರಿಗೆ ಅವರಿಗೆ ಪಾದ ಕಾಣಿಕೆ ಬೇಕು, ಅವರಿಗೆ ಕಾಲು ತೊಳ್ಕೊಳ್ಳೋದು ಬೇಕು, ಅವರಿಗೆ ಅವರ ಜಾತಿಯವರೇ ನಮಸ್ಕಾರ ಮಾಡಿ ಅವರ ಜಾತಿಗಿಂತ ಕೆಳಗಿನವರು ಹತ್ರ ಬರಬಾರದು. ಮತ್ತೆ ಜಾತಿ ಬಗ್ಗೆ ಮಾತಾಡ್ತಾರೆ, ಮತ್ತೆ ಅವ್ಯವಸ್ಥೆಯ ಬಗ್ಗೆ ಮಾತಾಡ್ತಾರೆ. ಜಾತಿ ಅನ್ನೋದು ದೂಷಣೆಗೆ ಯೋಗ್ಯವಾದ ವಸ್ತು ಅನ್ನೋದು ಸತ್ಯ, ಆದ್ರೆ ಅವರು ಅದರಲ್ಲೇ ಸೇರ್ಕೊಂಡು ಅದರಿಂದನೇ ಲಾಭ ಪಡ್ಕೊಂಡು ಅದರಿಂದನೇ ನಷ್ಟ ಕಷ್ಟಗಳನ್ನ ಸಮಾಜದಲ್ಲಿ ಎತ್ತಿ ತೋರಿಸುವಂತಹ ದುರ್ಬುದ್ಧಿ ಇರುತ್ತಲ್ವಾ, ಇದು ನಮ್ಗೆ ಎಚ್ಚರ ಇರಬೇಕಾದ ಸಂಗತಿ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅವನು ಯತಿನೇ ಅಲ್ಲ, ಕಪಟ ಸನ್ಯಾಸಿ ಅವನು. ಆ ಕಪಟ ಸನ್ಯಾಸಿಯ ಉಗ್ರ ಕರ್ಮ, ಅವನ ಉದ್ದೇಶ ಇದ್ದದ್ದು ನಿನ್ ತಲೆ ಕೆಡಿಸ್ಬೇಕು ಅಂತ ಹೊರತು ಸಮಾಜವನ್ನ ಸುಧಾರಿಸ್ಬೇಕು ಅಂತ ಅಲ್ಲ. ನಿಜವಾಗಿ ಪ್ರಯತ್ನ ಮಾಡಬೇಕಾದವರು ಸಮಗ್ರ ಶಿಕ್ಷಣದಲ್ಲಿ ನಿಜವಾಗಿ ಮನುಷ್ಯನ ಸ್ವಭಾವ ಏನು, ಅದು ಹೊರಗಿನಿಂದ ಬಂದಿರುವಂತಹ ಪ್ರಭಾವ ಏನು ಅನ್ನೋದ್ರ ವ್ಯತ್ಯಾಸ ತೋರಿಸಿ ಸ್ವಭಾವಕ್ಕೆ ಬೆಲೆ ಕೊಡಬೇಕು ಹೊರತು ಪ್ರಭಾವಕ್ಕಲ್ಲ ಅನ್ನುವ ಚಿಕಿತ್ಸೆಯ ಬುದ್ಧಿಯನ್ನ ಬಾಲ್ಯದಿಂದ ಮಕ್ಕಳಿರ್ಬೇಕಾದ್ರೆ ಅದು ತರಗತಿಯಲ್ಲಿ ಬರಬೇಕಾದ ವಿಷಯ. ಎಲ್ಲ ಬುದ್ಧಿ ಬಲಿತ ಮೇಲೆ ಸಮಾಜದಲ್ಲಿ ಎಲ್ಲಾ ವ್ಯವಸ್ಥೆಗಳು ಅದರನ್ನೇ ಅನುಸರಿಸಿ ಆದ್ಮೇಲೆ ಈಗ ವಿರೋಧಿಸಿದ್ರೆ ಅದಕ್ಕೆ ಇಚ್ಛಾಶಕ್ತಿಯಿಂದ ತಂದೆ ತಾಯಿಗಳಾಗಿ ಸಮಾಜದಲ್ಲಿ ಹಿರಿಯರಾಗಿ ಯಾರೋ ಒಬ್ಬರಿಗೆ ತಲೆ ಕಟ್ಟುವುದಲ್ಲ, ಇದನ್ನ ಅವರು ಸೃಷ್ಟಿ ಮಾಡಿದ್ರು ಅಂತ ಅದನ್ನ ಸರ್ಕಾರವು ಸರಿ ಮಾಡಬೇಕು, ಸಮಾಜವು ಸರಿ ಮಾಡಿಕೊಳ್ಬೇಕು, ಅದನ್ನ ಹೇಳುವ ವ್ಯಕ್ತಿಗಳಿಗೂ ಅದ್ರ ಆಗ ತನ್ನಿಂದ ತಾನೇ ಆ ವ್ಯವಸ್ಥೆಯಲ್ಲಿ ಅದು ಸರಿ ತಪ್ಪು ಅಂತ ವಿಭಾಗ ಮಾಡಿದ್ ಹೇಳಲಿಕ್ಕೆ ಬರುತ್ತೆ. ಕೃಷ್ಣ ಹೇಳಿದ, ನೀನು ರಾಜ,
ನೀನದನ್ನು ತಿದ್ದಿ ಸರಿ ಮಾಡಬೇಕು ಹೊರತು ನೀನೇ ತಲೆ ಮೇಲೆ ಕಾದಿ ಕೈ ಒತ್ತಿಕೊಂಡು ಕೂಡುವುದರಲ್ಲಿ ಏನೂ ಅರ್ಥ ಇಲ್ಲ. ಅವನು ಉಗ್ರ ಕರ್ಮ, ಅವನು ಉಗ್ರವಾದ ಯಾವತ್ತೂ ಕೂಡ ಸಮಾಜದಲ್ಲಿ ಧೈರ್ಯವನ್ನ ನೆಮ್ಮದಿಯನ್ನ ಹುಟ್ಟು ಹಾಕುವುದಿಲ್ಲ. ಅದು ಹುಂಬ ಧೈರ್ಯವನ್ನ ಕೊಡುತ್ತೆ. ಹುಂಬ ಧೈರ್ಯ ಅಂದ್ರೆ ಈಗಂತೂ ಅದು ಹಾಳಾಗೋದ್ರೆ ಸಾಕು, ಮತ್ತ ಅದು ಏನಾಗುತ್ತೋ ಆಮೇಲೆ ನೋಡೋಣ ಅಂತ. ಅದಲ್ಲ, ನಾವು ಮಾಡುವ ಕೆಲಸದ ಪರಿಣಾಮ ಏನು ಅನ್ನೋದನ್ನು ಯೋಚನೆ ಮಾಡಿ ಕೆಲಸಕ್ಕೆ ಇಳಿಬೇಕು. ಉಗ್ರಕರ್ಮಿಗಳು ಯಾವತ್ತೂ ಹಾಗೆ ಮಾಡಲ್ಲ. ತಾವು ಶತ್ರು ಪರವಾಗಿಲ್ಲ, ನಮ್ಮ ಜೊತೆ 100 ಜನ ಸಾಯ್ಬೇಕು, ಅಷ್ಟೇ ಯೋಚನೆ. ಉಗ್ರಗಾಮಿಗಳ ಭಯೋತ್ಪಾದಕರ ಯಾವ ಯಾವ ಕಾರ್ಯದಲ್ಲೂ ಕೂಡ ಅವರಿಗೆ ಪರಿಣಾಮದ ಬಗ್ಗೆ ಯೋಚನೆ ಮಾಡದಷ್ಟು ಮೈಂಡ್ ವಾಶ್ ಮಾಡಿರ್ತಾರೆ. ಇವನು ಮೈಂಡ್ ವಾಶ್ ಮಾಡಿ 4 ಜನರನ್ನ ತಲೆಕೆಡಿಸಿ ತನ್ನ ಇತಿಹಾಸವನ್ನ ಬಿತ್ತಿ ಬೇಕಾದಂತೆ ಜಗತ್ತನ್ನ ತನ್ನ ವಶಕ್ಕೆ ತಂದುಕೊಳ್ಳಿಕ್ಕೆ ಮಾಡುವ ಪ್ರಯತ್ನಶೀಲ ಅಷ್ಟೇ ಇವನು, ಹೊರತು ಇವನು ಯತಿಯೇ ಅಲ್ಲ. ಸುಯೋಧನಸ್ಯ ಸಖಾ ಸುಪಾಪ, ದುರ್ಯೋಧನನನ್ನ ಕೊಂದು ಬಿಟ್ಟೆ, ಕರ್ಣನನ್ನ ಇಲ್ಲವಾಗಿಸಿದೆ, ಭೀಷ್ಮನನ್ನ ದ್ರೋಣ ಮೊದಲಾದವರನ್ನ ಹೊಡೆದು ಹಾಕಿದೆ ಅನ್ನುವ ಈ ಯೋಚನೆಗೆ ನಿನ್ನನ್ನ ನೀನು ಶಪಿಸಿಕೊಳ್ಬೇಡ. ಯಾಕೆಂದ್ರೆ ಆ ಪಾಪ ಅದು ದುರ್ಯೋಧನನ ಜೊತೆಗೆ ಇದ್ದದ್ದು. ಇನ್ನೊಂದು ಮುಖ್ಯ ಸಂಗತಿ ಹೇಳ್ತಾನೆ, ಈಗ ಯಾರು ಯತಿವೇಷಧಾರಿ ಬಂದಿದ್ದ ಅವನು ಯಾರು ಅಲ್ಲ, ದುರ್ಯೋಧನಸ ಸಖಾ, ದುರ್ಯೋಧನನ ಗೆಳೆಯನಾಗಿದ್ದ. ನಾವು ದುರ್ಯೋಧನ ನಾಶ ಆದ ಅಂತ ಅನ್ಕೊಂಡ್ರೆ ದುರ್ಯೋಧನ ನಾಶ ಆಗಿರಲಿಲ್ಲ, ಅವನ ಐಡಿಯಾಲಜಿಯನ್ನ ಎಲ್ಲೋ ಒಂದು ಕಡೆ ಬಿಟ್ಟಿರ್ತಾನೆ. ದುರ್ಯೋಧನ ಅವತ್ತು ನಾಶ ಆದ ಅಂತ ಅನ್ಕೊಂಡ್ರೆ ಇಲ್ಲ, ಇವತ್ತಿಗೂ ಅನೇಕ ಬುದ್ಧಿಜೀವಿಗಳಾಗಿ ತನ್ನ ಬೀಜಕ್ಷೇಪವನ್ನ ಮಾಡಿ ನಾವು ಗೌರಿ ಬೀಜ ಬಿತ್ತಿದ್ದೇವೆ, ಹೂತಿಲ್ಲ ಅಂತ ಯಾರು ಮಾತಾಡ್ತಾರೋ ಇದೆಲ್ಲ ದುರ್ಯೋಧನನ ಸಂತಾನವೇ. ಮತ್ತೆ ಇಂಥ ಮಾತುಗಳನ್ನ ಧರ್ಮದ ವಿರುದ್ಧ ತೊಡೆತಟ್ಟುವುದು ಅನ್ನುವುದು ಒಂದು ದೊಡ್ಡ ಹೆಮ್ಮೆ ಅಂತ ಭಾವಿಸುವ ಮಂದಿ ಯಾರಿದ್ದಾರೆ, ಅದೆಲ್ಲವೂ ಕೂಡ ಆ ಕಾಲದಿಂದ ಈ ಕಾಲದವರೆಗೂ ಕ್ರಮವಾಗಿ ಮತ್ತೆ 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 ಅದು ರಕ್ತ ಬೀಜಾಸುರಣ ಹಾಗೆ ಬೆಳೀತಾನೆ ಇರುತ್ತೆ. ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ನಾವು ನಮ್ಮೊಳಗೆ ಬೇಕಾದ್ರೆ ನಮ್ಮ ಧರ್ಮದ ಬಗ್ಗೆ ಚರ್ಚೆ ಮಾಡೋಣ, ಖಂಡಿತ ಅದು ತಪ್ಪಲ್ಲ. ಆದ್ರೆ ನಾವು ಸಾರ್ವಜನಿಕವಾಗಿ ಬೇರೆಯವರ ಮುಂದೆ ನಮ್ಮ ಧರ್ಮದ ಹುಡುಕನ್ನ ಹೇಳ್ತಾ ಕೂಡುವುದು ನಿಜವಾಗಿಯೂ ನಮ್ಗೆ ಕಾಳಜಿಯಿಂದ ನಾವು ಹೇಳ್ತಾ ಇಲ್ಲ ಅನ್ನೋದೇ ಸ್ಪಷ್ಟ. ನಮ್ಮ ನಡುವೆ ಚರ್ಚೆ ಮಾಡೋದ್ರಿಂದ ಅಣ್ಣ ತಮ್ಮಂದ್ರ ಜಗಳ ಅಣ್ಣ ತಮ್ಮಂದ್ರ ನಡುವೆ ಇರಬೇಕು. ಅದು ಊರಿನ ಅಕ್ಕಕಟ್ಟೆಯ ಮುಂದೆ ನಿಂತು ಜಗಳಾಡಿದ್ರೆ ಉಳಿದವರು ಅದರ ಸುಖವನ್ನ ತಗೊಳ್ತಾ ಇರ್ತಾರೆ, ಎಂಜಾಯ್ ಮಾಡ್ತಿರ್ತಾರೆ, ಹಬ್ಬ ಏನು ಒಂದು ಎಂಟರ್ಟೈನ್ಮೆಂಟ್ ಆಯ್ತು ಅಂತ. ಅವರಿಗೆ ಈ ಜಗಳ ಬಿಡಿಸುವ ಉದ್ದೇಶವೂ ಇರುವುದಿಲ್ಲ, ಅವರಿಗೆ ಇವರ ನಡುವೆ ಜಗಳ ಆಗಿ ನನಗೆಷ್ಟು ಲಾಭ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಯಾರಾದ್ರೂ ಒಬ್ಬ ಸತ್ತ ಅಂದ್ರೆ ಅವನ ಪಕ್ಕದ ಮನೆ ಆಸ್ತಿಯ ಒಂದಿಷ್ಟು ಜಾಗವನ್ನು ನಾನು ಲೂಟಿ ಮಾಡಿ ಬಿಡ್ಬೋದಲ್ವಾ, ಬೇಕಾದ ಸಂಪತ್ತನ್ನ ನಾನು ನನಗೆ ಒಪ್ಪಿಸಿಕೊಳ್ಬೋದಲ್ವಾ ಅಂತ ಈ ಯೋಚನೆಯಿಂದ ಅವರು ಬಂದು ನೆರೆದು ಸೇರಿ ಅಯ್ಯೋ ಹಾಗೆ ಹೀಗೆ ಅಂತ ಒಬ್ಬರ ಪಕ್ಷದಲ್ಲಿ ಯಾಕೋ ಜಗಳ ನಿಲ್ತಾ ಇದೆ ಅಂತ ಅನಿಸಿದ ತಕ್ಷಣ ಅವನ ಬಗ್ಗೆ ಒಂದು ದೂರನ್ನು ಹೇಳ್ಬಿಡುದು. ಈ ಕಡೆಯಿಂದ ಇವನ ಬಗ್ಗೆ ಒಂದು ಕನ್ಸರ್ನ್ ತೋರಿಸಿ ಅಯ್ಯೋ ಅವ್ನು ತಪ್ಪು ಮಾಡಿಲ್ಲ ನಾನೇ ತಪ್ಪು ಮಾಡಿದ್ದು ಅಂತ ಅನ್ಸುತ್ತೆ ಅಂತ ಕ್ಷಮೆ ಕೇಳುವಂತ ಹೋದಾಗ ಏ ನೀನೇನ್ ಕ್ಷಮೆ ಕೇಳುದು, ನೀನ್ ಮಾಡದ ತಪ್ಪಿಗೆ ಕ್ಷಮೆ ಕೇಳುದಲ್ಲ ಅಂತ ಈ ಕಡೆಯಿಂದ ಇನ್ನೊಬ್ಬ ಉಪ್ಪು ಖಾರ ಮತ್ತೆ ಗಾಯದ ಮೇಲೆ ಬರೆ ಇಳಿದಾಗ ಹಾಕ್ತಿರ್ತಾನೆ. ಇದು ಸಮಾಜ ಮಾಡುವ ಕೆಲಸ. ಆದ್ರಿಂದ ನಮ್ಮ ಧರ್ಮದ ಒಳಗಿನ ದೋಷವನ್ನ ಕೊರತೆಯನ್ನ ನಾವು ಗುಟ್ಟಲ್ಲಿ ಕೂತು ಚರ್ಚೆ ಮಾಡ್ಬೇಕು ಹೊರತು ಮಾಧ್ಯಮಗಳ ನಡುವೆ ಚರ್ಚೆ ಮಾಡುವ ವಿಷಯವೇ ಅಲ್ಲ ಅದು. ನಮ್ಗೆ ಪರಿಹಾರ ಆಗ್ಬೇಕಾ, ನಮ್ಗೆ ನಿಜವಾಗಿಯೂ ಆ ಸಮಸ್ಯೆಗಳು ದೂರ ಆಗ್ಬೇಕಾ, ನಮ್ಮ ನಡುವೆ ನಾವು ಮಾತಾಡಿಕೊಂಡು ಸರಿ ಮಾಡ್ಬೇಕು ಹೊರತು ಅದನ್ನ ಎಲ್ಲಾ ಕಡೆ ಊರಿಡೀ ಹೇಳ್ಕೊಂಡು ತಿರುಗಾಡುವುದ್ರಿಂದ ಯಾವ ಬದಲಾವಣೆ ಆಗುದಿಲ್ಲ, ಇನ್ನಷ್ಟು ಹಾನಿ ಆಗ್ತಾ ಹೋಗುತ್ತೆ. ಇದು ಯಾವಾಗ್ಲೂ ನಮ್ಗೆ ಎಚ್ಚರ ಇರಬೇಕಾದ ಸಂಗತಿ. ನಾವು ಅದನ್ನ ಪ್ರತಿಯೊಬ್ಬರ ಹತ್ರ ಹೇಳಿ ನಾನು ಸರಿ ಮಾಡ್ತಾ ಇದ್ದೇನೆ ಅಂತ ಹೇಳಬೇಕಾಗಿಯೂ ಇಲ್ಲ. ಸರಿ ಮಾಡುವುದಕ್ಕೆ ಬೇಕಾದ ಸ್ಥಾನ ಅವಕಾಶ ಸಿಕ್ಕಿದಾಗ ಅದನ್ನು ಎಷ್ಟು ತಿದ್ದಲಿಕ್ಕಾಗುತ್ತೋ ಅಷ್ಟು ತಿದ್ದಬೇಕಾಗುತ್ತೆ. ಮತ್ತೆ ಅದಕ್ಕೆ ಪ್ರವಾಹಕ್ಕೆ ವಿರುದ್ಧವಾಗಿ ಹೋಗಿ ಒಂದೇ ದಿವಸ ತಿದ್ದಲಿಕ್ಕೂ ಆಗಲ್ಲ. ಯಾಕೆಂದ್ರೆ ಅದು ಸಾವಿರಾರು ವರ್ಷಗಳಿಂದ ಹರಿದು ಬಂದದ್ದು, ಬರೀ 100 ಗಂಟೆಯಲ್ಲಿ ಅಥವಾ 100 ಕ್ಷಣಗಳಲ್ಲಿ ಅದನ್ನ ಸರಿಪಡಿಸ್ತೇನೆ ಅಂತ ಹೋಗುವುದು ಕೂಡ ಒಂದು ತರ ಮೂರ್ಖತನವೇ. ನೀರಿನ ಕೊಳೆ ಒಂದೇ ಸರ್ತಿ ಸರಿ ಆಗುದಿಲ್ಲ. ಮಳೆಗಾಲದಲ್ಲಿ 2 ತಿಂಗಳು ನೀರು ಕೆಂಪು 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 ಕೆಂಪಾಗಿ ಹರಿತಾ ಇರುತ್ತೆ. ಆಮೇಲೆ ನಾವು ಅಯ್ಯೋ ಇಷ್ಟು ಕೊಳೆ ಆಗ್ಬಿಟ್ಟಿದೆ ಅಂತ ನಾವು ಯಂತ್ರ ಹಾಕಿ ಕೂಡಲೇ ಅದನ್ನು ಶುದ್ಧ ಮಾಡ್ತೇವೆ ಅಂತ ಹೋದ್ರೆ ಮೂರ್ಖರು ಅಂತಾರೆ. ಸುಮ್ಮನೆ ಬಿಟ್ಬಿಡಿ, ನದಿ ಹರಿತಾ ಇರುತ್ತೆ. ತನ್ನಿಂದ ತಾನೇ ಶ್ರಾವಣ ಬಂದು
ಭಾದ್ರಪದ ಅಷ್ಟರಲ್ಲಿ ನಿಧಾನಕ್ಕೆ ಮತ್ತೆ ಧೀರಾಪತಿ ಮಳೆ ಅನ್ನೋದು ಕಮ್ಮಿ ಆಗಿರುವುದರಿಂದ ನೀರು ತಿಳಿ ಆಗ್ತಾ ಬರುತ್ತೆ. ನೀರೇ ಯಾವ ನದಿಯಲ್ಲಿ ಅತ್ಯಂತ ಕೆಂಪು ಕೆಂಪು ಕೆಸರನ್ನು ನೋಡಿದ್ರೋ ಅದೇ ಕೆರೆ ಅದೇ ಹೊಳೆ ಅದೇ ನದಿ ಅತ್ಯಂತ ತಿಳಿಯಾಗಿ ನೀವು ಬೊಗಸೆ ಎತ್ತಿ ಕೈ ಹಿಡಿದು ನೀರು ಕುಡಿಯುವಷ್ಟು ತಿಳಿ ಆಗುತ್ತೆ, ಕಾಯ್ಬೇಕು. ನಮ್ಮ ಪ್ರಯತ್ನ ಬೇಕು, ಆದ್ರೆ ತಾಳ್ಮೆಯೂ ಬೇಕು. ಈ ತಾಳ್ಮೆಯಿಂದ ಕಾರ್ಯಭಾರ ನಡೆಯಬಹುದು ಹೊರತು ಗಡಿಬಿಡಿಯಿಂದ ಅಲ್ಲ ಅಂತ ಧರ್ಮರಾಜನಿಗೆ ನೀನು ಸಮಾಧಾನದಿರಪ್ಪ. ಅವನು ದುರ್ಯೋಧನನ ಗೆಳೆಯನಾಗಿದ್ದುಕೊಂಡು ಬಂದ ಒಬ್ಬ ಯತಿ. ಅವನು ನಿಜವಾಗಿಯೂ ನಿನ್ನ ಮೇಲಿನ ಕನ್ಸರ್ನ್ ಆಗಲಿ ಅಥವಾ ಸಮಾಜದ ಮೇಲಿನ ಪ್ರೀತಿ ಆಗ್ಲಿ ಇದ್ದವನಲ್ಲ. ನಾನು ನನ್ನ ಯಜಮಾನ ಸುಖವಾಗಿ ಇರುವುದಕ್ಕೆ ಇವ್ರು ಬಿಡ್ಲಿಲ್ಲಲ್ಲ, ಇವ್ರು ಯಾರು ಸುಖವಾಗಿರಬಾರದು ಅನ್ನೋದಷ್ಟೇ ಅವನ ಯೋಚನೆ. ಕಡಿತಾ ಇರುತ್ತೆ ಅವನಿಗೆ ಯಾವುದೇ ಕಾರ್ಯ ಮಾಡುವಾಗ್ಲೂ ಕೂಡ ಇದು ಹಾಗಲ್ಲ ಹೀಗೆ ಅಂತನ್ನುವ ಆಕ್ಷೇಪದ ಮಾತುಗಳನ್ನು ಆಡುತ್ತಿರ್ತಾನೆ. ರಕ್ಷೋಧಮೋಯಂ ನಿಹತೋದ್ಯ ವಿಪ್ರೈಹಿ ತನ್ಮಾಶು ಚಕ್ರತ ಕಾರ್ಯೋಸಿ ರಾಜನ್ ಇತೀರಿತ ಶಾಂತ ಮನಾಸ ವಿಪ್ರಾನ್ ಸಂತರ್ಪಯಾಮಾಸ ಧನಿಶ್ಚ ಭಕ್ತ್ಯ. ರಕ್ಷೋಧಮಃ, ಅವನು ರಾಕ್ಷಸರಲ್ಲಿ ಅತ್ಯಂತ ಅಧಮನಾದವನು. ಅದ್ಯ ವಿಪ್ರೈಹಿ ನಿಹತಃ, ನಿಜವಾಗ್ಲೂ ಸಂತೋಷ ಆಗ್ಬೇಕಾದ್ದೇನು ಅಂದ್ರೆ ಈ ಋತ್ವಿಜರು ನೀನ್ ಬೇಸರ ಮಾಡ್ಕೊಂಡು ನಿಂತ ಅವ್ರು ಬೇಸರ ಮಾಡ್ಕೊಂಡು ನೀನ್ ಕೈ ಬಿಟ್ಟು ಹೋಗ್ಲಿಲ್ಲ. ಇದು ನಮ್ಮ ಧರ್ಮದ ಬಗ್ಗೆ ನಾವು ಕೈಗೊಳ್ಬೇಕಾದ ಒಂದು ಕಾರ್ಯವೂ ಹೌದು. ನಮ್ಮ ಧರ್ಮದ ಬಗ್ಗೆ ಅಪಹಾಸ್ಯದ ಮಾತುಗಳನ್ನ ಆಡಿದಾಗ ನಾವು ಅದನ್ನ ತಿಳ್ಕೊಳ್ಳಿಕ್ ಪ್ರಯತ್ನ ಮಾಡ್ಬೇಕು ಹೊರತು ನಾವು ಕೂಡ ಇದು ಸರಿ ಇಲ್ಲ ಅಂತ ಬಿಟ್ಟು ಹೋದ್ರೆ ದಡ್ರಾಗೋರ್ ನಾವು. ಇದರಲ್ಲಿರುವ ಹುಳುಕುಗಳು ಎತ್ತಿ ತೋರಿಸಿದಾಗ ಇದನ್ನು ತಪ್ಪಿಸುವುದು ಹೇಗೆ ಸಾಧ್ಯ ಮತ್ತು ನಿಜವಾಗಿ ಇದರ ಹಿನ್ನೆಲೆಯಲ್ಲಿ ಋಷಿಗಳು ಹೇಳಿದ ಮಾತಿನ ಅರ್ಥ ಏನು ಅಂತ ಪ್ರಯತ್ನಿಸಿದ್ರೆ ನಾವು ಜಾಣರಾಗ್ತೇವೆ. ವಿಪ್ರರು ನಿಜವಾಗಿ ಅಂಥ ಸ್ಥಿತಿಯಲ್ಲಿ ಇದ್ರು. ಯಾಕೆಂದ್ರೆ ವಿಂಪ್ರಾಂತೀತಿ ವಿಪ್ರಾಹ, ಪರಮಾತ್ಮನ ಕಡೆಗೆ ಶ್ರದ್ಧೆ ಇದ್ದವರಿಗೆ ತನ್ನಿಂದ ತಾನೇ ಇಂಥ ಧರ್ಮದ ಚ್ಯುತಿಗಳ ಮಾತ ಆಡಿದಾಗಲೂ ಅವರು ಅದರ ಬಗ್ಗೆ, ಯಾಕೆಂದ್ರೆ ಭಗವಂತನಿಗೆ ಹೆಸರು ಧರ್ಮ ಅಂತ. ಧರ್ಮೋ ಧರ್ಮ ವಿದುತ್ತಮಃ, ಅವನಿದ್ದಾನೆ ಅಂದ್ಮೇಲೆ ಅವನು ಹೇಳಿದಂತಹ ಒಂದು ಧರ್ಮ ಇದ್ದೇ ಇದೆ. ಅವನಿದ್ದಾನೆ ಅಂತಂದ್ಮೇಲೆ ಅವನು ಹೇಗೆ ನಿರ್ದುಷ್ಟನಾಗಿದ್ದಾನೋ ಧರ್ಮದಲ್ಲೂ ಅಂತಹದ್ದೇ ಒಂದು ನಿರ್ದುಷ್ಟತೆ ಇದೆ. ಧರ್ಮ ಅಂತ ಹೆಸರಿಟ್ಕೊಂಡವನು ಆಮೇಲೆ ಅಧರ್ಮ ಮಾಡಬಹುದು, ಆದರೆ ಧರ್ಮದ ಮೂಲದಲ್ಲಿ ಒಂದು ಸೂಚ್ಯವಾದ ಸೂಕ್ಷ್ಮ ಅಂಶ ಅದು ಇದ್ದೇ ಇದೆ ಅಂತ ವಿಪ್ರರು ತಿಳಿದಿರ್ತಾರೆ. ಅದರಿಂದಾಗಿ ಅವರು ನಿನ್ ಬಗ್ಗೆ ಕೋಪ ಮಾಡಿಕೊಳ್ಳಿಲ್ಲ, ಅವನನ್ನೇ ನಾಶ ಮಾಡಿದ್ರು. ಕೃತಕಾರ್ಯೋಸಿ, ನೀನ್ ಮಾಡಬೇಕಾದ ಕಾರ್ಯವನ್ನ ಅವರು ಕತಿಗೊಂಡು ಕೈ ಚೆಲ್ಲಿ ಕೂತಾಗಲು ತಾವು ಕೂಡ ತಲೆ ಮೇಲೆ ಕೈ ಹೊತ್ತುಕೊಂಡು ಕೂಡದೆ ಆ ವ್ಯಕ್ತಿಯನ್ನ, ದುಷ್ಟನ ಚಿಂತನೆಯನ್ನ, ಅವನ ದುರ್ವರ್ತನೆಯನ್ನ ನಾಶ ಮಾಡಿದ್ರು. ಇಷ್ಟು ಹೇಳಿದಾಗ ಸ್ವಲ್ಪ ಎಚ್ಚರ ಆಯಿತು ಧರ್ಮರಾಜನಿಗೆ. ಇತೀರಿತ ಶಾಂತ ಮನಃ, ಹೀಗೆ ಹೇಳಿದ ಮೇಲೆ ಕೃಷ್ಣನ ಮಾತು ಸ್ವಲ್ಪ ಅವನಿಗೆ ತಲೆಗೆ ಹೊಕ್ಕಿತು. ಅಲ್ಲಿ ತನಕನು ನಾನ್ ಮಾಡಿದ ತಪ್ಪು, ಯುದ್ಧ ಮಾಡಿದ ತಪ್ಪು, ಅಷ್ಟು ಜನರ ನೆತ್ತರ ತರ್ಪಣ ಮೇಲೆ ಸಿಂಹಾಸನದಲ್ಲಿ ಕೂಡುವುದಕ್ಕೇನ್ ಅರ್ಥ ಇದೆ ಅಂತ ಮೇಲ್ಮೇಲೆ ತನ್ನ ಪ್ರತಿಯೊಂದು ಕಾರ್ಯವೂ ಕೂಡ ಅನರ್ಥಕಾರಿ ಅಂತ ಭಾವಿಸುವಂತೆ, ಎಲ್ಲರ ತಲೆಯನ್ನು ಕೆಡಿಸುವಂತೆ ದಂಡಾಹತನಾದ ವ್ಯಕ್ತಿಯಂತೆ ಬಿದ್ದು ಬಿಟ್ಟಿದ್ದ ಕೆಳಕ್ಕೆ. ಕೃಷ್ಣ ಮತ್ತೆ ಸಮಾಧಾನ ಮಾಡಿದಾಗ ಶಾಂತ ಮನಃ, ಮನಸ್ಸು ಸಮಾಧಾನಕ್ಕೆ ಬಂತು. ವಿಪ್ರಾನ್ನ ಸಂತರ್ಪಯಾಮಾಸ, ನಿಜವಾಗಿಯೂ ಧರ್ಮದ ವಿರುದ್ಧ ಗುರಾಣಿ ಹಿಡಿದು ಹೋರಾಡದೆ ಇದ್ರು, ಅಧ್ಯಯನದ ಕತ್ತಿಯಿಂದ ಅಧ್ಯಯನದ ಆಯುಧದಿಂದ ಅವನನ್ನ ಸುಟ್ಟು ತೆಗೆದದ್ದಕ್ಕಾಗಿ, ಸುಟ್ಟು ಧರ್ಮದ ರಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಅವರಿಗೆ ಸಂತರ್ಪಯಾಮಾಸ, ಒಳ್ಳೆಯ ತೃಪ್ತಿಗೆ ಕಾರಣವಾಗುವಂತಹ ಅಭಿಮಾನದ ಉಡುಗೊರೆಗಳನ್ನು ಕೊಟ್ಟ. ಧನೈಶ್ಚ, ಸಂಪತ್ತನ್ನು ಕೊಟ್ಟ, ಒಳ್ಳೆ ಮಾತು ಇಟ್ಟ. ಅವರಿಗೆ ಅಗತ್ಯ ಇರುವ ಧರ್ಮದ ರಕ್ಷಣೆಗೆ ಬೇಕಾದ, ಅವರ ಬೇಡಿಕೆ ತಮಗೆ ದುಡ್ಡು ಬೇಕು ಅಂತ ಆಗೇ ಇರಲಿಲ್ಲ. ಇಂಥವ್ರು ಯಾವತ್ತೂ ಕೂಡ ಸಮಾಜದಲ್ಲಿ ಬೆಳಿಲಿಕ್ಕೆ ಅವಕಾಶ ಕೊಡಬಾರದು. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನೀನು ಹೊರಗಿನಿಂದ ಕಾವಲಾಗಿ ಇಡಬೇಕು, ಅದಕ್ಕೆ ಬೇಕಾದ ಕೋಟೆಯನ್ನು ಕೊಡಬೇಕು, ಧರ್ಮದ ಸರಿಯಾದ ಜಿಜ್ಞಾಸೆ ಬರುವಂತೆ ಜ್ಞಾನಿಗಳನ್ನ ಜನರ ನಡುವೆ ಬಿಡಬೇಕು, ಅವರಿಂದಾಗಿ ಸಮಾಜಕ್ಕೆ ಸರಿಯಾದ ಮಾರ್ಗದರ್ಶನ ಸಿಕ್ಕಬೇಕು ಅನ್ನುವ ಅವರ ಬಯಕೆ ಏನಿತ್ತು ಅದನ್ನ ಧರ್ಮರಾಜ ನಡೆಸಿದ. ಅದು ನಿಜವಾಗಿ ಸಂತರ್ಪಣೆ. ಸಂತರ್ಪಣೆ ಅಂದ್ರೆ ಬರೀ ಹೊಟ್ಟೆ ತುಂಬ ಊಟ ಹಾಕುವುದಲ್ಲ. ಅವರು ಯಾವ ಉದ್ದೇಶದಿಂದ ಧರ್ಮವನ್ನ ರಕ್ಷಿಸ್ಲಿಕ್ಕೋಸ್ಕರ ಗುರಾಣಿ ಹಿಡ್ಕೊಂಡು ಕೂತಿದ್ರು, ಅಂಥ ಗುರಾಣಿಗಳು 100 ಆಗ್ಬೇಕು, 1,000 ಆಗ್ಬೇಕು, 100,000 ಗಟ್ಟಲೆ ಆಗ್ಬೇಕು. ಹೆಂಡತಿ ಸಂತತಿ 1,000 ವಾಗಲಿ, ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಅಂತ ದಾಸರು ಬಹಳ ಚಂದ ಆ ಹೇಳುತ್ತಾರೆ. ಇಂಥ
ಒಳ್ಳೆಯ ದಾರಿಯಲ್ಲಿ ಕರ್ಕೊಂಡು ಹೋಗುವಂತಹ ಹೆಂಡತಿಯರು ಸಾವಿರ ಲಕ್ಷಗಟ್ಟಲೆ ಆಗಲಿ ಜಗತ್ತಿನಲ್ಲಿ, ಎಲ್ಲರಿಗೂ ನನಗೆ ಸಿಕ್ಕಿದಂತಹ ದಾರಿ ತೋರಿಸಿದ ಭಗವಂತನ ಕಡೆಗೆ ನನ್ನನ್ನ ಕೈ ತೋರಿದಂತವಳು ಎಲ್ಲರಿಗೂ ಸಿಗುವ ಹಾಗಾಗಲಿ ಅಂತ ಪುರಂದರದಾಸರು ಹೇಳಿದ ಹಾಗೆ ಎಲ್ಲರಿಗೂ ಈ ದಾರಿ ಕೆಡುವಂತಹ ಧರ್ಮದ ಚ್ಯುತಿಗೊಳ್ಳಿಕ್ಕೆ ಸಾಧ್ಯವಾಗುವಂತಹ ಅವ್ಯವಸ್ಥಿತ ಚಿತ್ತರನ್ನ ದೂರೀಕರಿಸುವ ವ್ಯವಸ್ಥೆಯನ್ನ ನೀನು ಮಾಡಬೇಕು ಅಂತ ಕೇಳಿದರು. ಅವ್ರು ಅದನ್ನ ಮಾಡಿದ್ರು. ಅದರ ಜೊತೆಗೆ ಉಡುಗೊರೆಗಳನ್ನ ಧನೈಶ್ಚ, ಅದಕ್ಕೆ ಧನೈಶ್ಚ ಅನ್ನೋ ಶಬ್ದ ಹಾಕಿದ್ದು. ದುಡ್ಡನ್ನು ಕೂಡ ರಾಜನಾಗಿ ಅವರಿಗೆ ಸಂಪತ್ತು ಅನ್ನೋದು ಯಾರಿಗೆ ಅವ್ರು ಬೇಕು ಅಂತ ಬಯಸದೇ ಇರ್ಬೋದು, ರಾಜನಾಗಿ ಕೊಡ್ಬೇಕಾದ ನನ್ನ ಕರ್ತವ್ಯ. ಸಂಪತ್ತು ಅನ್ನೋದು ಅವರ ವಿದ್ಯೆಗೆ ಬೆಲೆ ಕಟ್ಟುವಂತಹದ್ದಲ್ಲ. ಅಯ್ಯೋ ವಿದ್ಯೆ ಬೆಲೆ ಕಟ್ಟಲಿಕ್ಕೆ ಆಗದ್ದು, ಅದರಿಂದ ಏನು ಕೊಡಬೇಡಿ, ನಮಸ್ಕಾರ ಮಾಡಿ ಕಳಿಸ್ತೇನೆ ಅಂತ ಮೂರ್ಖತನದ ಮಾತಾಡುವುದಲ್ಲ. ಇದು ಮತ್ತೆ ಅದೇ ಉಗ್ರ ಕರ್ಮನಾದ ಯತಿಯ ಬುದ್ಧಿಯೇ. ನಾವು ಕೆಲವೊಂದ್ಸರ್ತಿ ನಮ್ಮ ಹತ್ರ ಒಳ್ಳೆ ಅವಕಾಶ ಇದ್ದಾಗ್ಲೂ ನಾವು ದೇವ್ರಿಗೆ ಯಾಕೆ ದುಡ್ಡು, ದೇವ್ರಿಗೇನು ಅಗತ್ಯ ಇಲ್ಲಲ್ಲ, ಅದರಿಂದಾಗಿ ನಾನು ದೇವ್ರಿಗೆ ಖರ್ಚು ಮಾಡಲ್ಲ, ನನ್ಗೋಸ್ಕರ ಖರ್ಚು ಮಾಡ್ತೇನೆ, ಯಾರೋ ಒಬ್ಬ ಹಸಿವಿದವನಿಗೆ ಖರ್ಚು ಮಾಡ್ತೇನೆ ಅಂತ ಬಾಯಿದಲ್ಲಿ ಹೇಳುದು ಮಾತ್ರ, ಹಸಿದವನಿಗೆ ಖರ್ಚು ಮಾಡುವುದಿಲ್ಲ, ಈ ಕಡೆ ದೇವಸ್ಥಾನಕ್ಕೂ ಕೊಡಲ್ಲ. ಇಂತಹ ಮೂರ್ಖರು ಇರ್ತಾರೆ ಕೆಲವೊಮ್ಮೆ. ಹಾಗಾಗದೆ ಅವನು ಸಂಪತ್ತು ಮತ್ತು ಬೌದ್ಧಿಕವಾದ ರಕ್ಷಣೆ ಎರಡೂ ರೀತಿಯ ಅವಕಾಶವನ್ನ ಆ ರಾಜ್ಯದಲ್ಲಿ ಮಾಡಿಕೊಟ್ಟ. ಇದರಿಂದ ಭಕ್ತ್ಯ ಮಾಡುವಾಗ ನೀವು ನನ್ನ ಕೆಲಸ ಮಾಡಿದ್ದಕ್ಕೆ ನಿಮ್ಮ ಋಣ ನಾನೇನು ಇಟ್ಕೊಳ್ಳಲ್ಲ, ತಗೊಳ್ಳಿ ದುಡ್ಡು ಅಂತ ಉಡಾಫೆಯಿಂದ ಕೊಡ್ಲಿಲ್ಲ. ಅವರ ಮೇಲೆ ತುಂಬಾ ಶ್ರದ್ಧೆ ಭಕ್ತಿಯಿಂದ ಆ ಕಾರ್ಯಕ್ಕೆ ನೀವು ಸಹಕಾರ ನೀಡಿದ್ದೀರಿ ಅಂತ ಅವರನ್ನ ಗೌರವಿಸಿದ. ರಾಜಾನಂ ಬ್ರಾಹ್ಮಣ ಛದ್ಮ ಚಾರ್ವಾಕೋ ರಾಕ್ಷಸೋ ಬ್ರವೀತ್ ತತ್ರ ದುರ್ಯೋಧನ ಸಖ. ನೋಡಿ, ಬ್ರಾಹ್ಮಣ ಛದ್ಮ, ಬ್ರಾಹ್ಮಣರ ವೇಷದಲ್ಲಿ ಬರ್ತಾರೆ, ಯತಿಗಳ ವೇಷದಲ್ಲಿ ಕಾಣಿಸ್ತಾರೆ, ಆದ್ರೆ ಅವರು ನಿಜವಾಗಿ ಮೂಲತಃ ಯತಿಗಳೇ ಆಗಿರಲ್ಲ. ರಾಕ್ಷಸನಂತೆ ಒಳಗಿನಿಂದ ಮುಖವನ್ನು ಮುಚ್ಚಿಟ್ಟುಕೊಂಡು ನಿಜವನ್ನು ಹೊರತೋರದೆ ತತ್ರ ದುರ್ಯೋಧನ ಸಖ, ಅವನು ದುರ್ಯೋಧನನಿಗೆ ಭಿಕ್ಷು ರೂಪೇಣ ಯತಿಯ ರೂಪದಿಂದ ಬಂದಿದ್ದ. ಸಾಂಖ್ಯ ಶಿಖಿ ತ್ರಿದಂಡೀಚ ದೃಷ್ಟೋ ವಿಗತ ಸಾಧ್ವ ಸಹ. ಯಾವ ಗಡಿ ಬಿಡಿಯರಲ್ಲ ಅವ್ರು, ನೀವೆಷ್ಟು ಬೈದ್ರು ಬಯಸ್ಕೋತಾ ಇರ್ತಾನೆ, ನೀವೆಷ್ಟು ಅನರ್ಥ ಮಾಡ್ತಾ ಇದ್ದೀರಿ ಅಂತ ಹೇಳಿದಾಗ್ಲೂ ಅವ್ರು ಸುಮ್ಮನೆ ಕೇಳಿಸ್ಕೊತಾ ಇರ್ತಾರೆ, ಹೌದು ಹೌದು ಹೌದು, ಎಷ್ಟೇ ಅಪಮಾನ ಮಾಡಿದ್ರು ಅವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾವು ಅನ್ಕೋಬೇಕು ಅವ್ರ ಹತ್ರ ಏನ್ ತಾಳ್ಮೆ ಇದೆ ಅಂತ. ಅವರ ತಾಳ್ಮೆ ಇರುವುದು ನೀವು ಬೈದದ್ದನ್ನ ಸಹಿಸಿಕೊಳ್ಳಿಕ್ಕಲ್ಲ, ಅವರ ತಾಳ್ಮೆ ಇರುವುದು ನೀವು ನಾಳೆ ಹೇಗಾದ್ರೂ ನಿಮ್ಮನ್ನ ಬದಲಾಯಿಸ್ಬೇಕು, ನಿಮ್ಮನ್ನ ದಾರಿ ತಪ್ಪಿಸ್ಬೇಕು, ಅದಕ್ಕೋಸ್ಕರ ತಾಳ್ಮೆಯಿಂದ ಕಾಯ್ತಿರ್ತಾರೆ. ಹಾಗಾಗಿ ಅಂತಹ ತಾಳ್ಮೆ ವಹಿಸಿದ ಏನೇ ಹೇಳುವಾಗ್ಲೂ ತುಂಬಾ ನಮ್ಗೆ ಇಂಥವ್ರು ಸಮಾಜದಲ್ಲಿ ತುಂಬಾ ಜನ ಸಿಗ್ತಾರೆ. ಈ ಮತಾಂತರ ಮಾಡುವವರಂತೂ ಇದ್ರಲ್ಲಿ ಎತ್ತಿದ ಕೈ, ಎಷ್ಟು ಎಷ್ಟು ತಾಳ್ಮೆ ಇರುತ್ತೆ ಅಂದ್ರೆ ನೀವು ಅವ್ರು ನೋಡಿದ್ರೆ ನಮ್ಗೆ ಹಾಗೆ ಅನಿಸೋದು, ಹೌದು ನಮ್ಮವರೇ ನಮ್ಮ ಮನೆಯಲ್ಲೇ ಎಷ್ಟು ಜನ ರೇಗ್ತಾರೆ, ನಮ್ಮ ಅಪ್ಪ ಅಮ್ಮ ಇವರೇ ಎಷ್ಟು ನಮ್ಮ ಮಾತು ಕೇಳಿಸ್ಕೊತಾರೆ ಅಂತ ನಾವು ಕೂಡಲೇ ಅವ್ರಿಗೋಗಿ ಶರಣಾಗ್ಬಿಡ್ತೇವೆ. ಆದ್ರೆ ಶರಣ ಆಯ್ತು, ನಮ್ ಕತೆ ಮುಗೀತು ಅಂತ ಅರ್ಥ. ನಮ್ಮ ಹಿರಿಯರು ಬೇಕಿದ್ರೆ ಒಂದು ನಾಲ್ಕು ಸಿಟ್ಟಿನಿಂದ ಬೈದು ಹೇಳಿರ್ಬಹುದು, ಆದ್ರೆ ಅವರ ಮನಸ್ಸಿನಲ್ಲಿ ನಮ್ಗೆ ಹಾನಿ ಆಗ್ಲಿ ಅನ್ನೋದು ಯೋಚನೆ ಇರಲ್ಲ. ಇವರು ನಮ್ಮನ್ನ ಹಾನಿಗೊಳಿಸ್ಬೇಕು ಅಂತಾನೆ ತಾಳ್ಮೆ ವಹಿಸಿರ್ತಾರೆ, ಅದ್ ನಮ್ಗೆ ಅರ್ಥ ಆಗಲ್ಲ. ಎಲ್ಲಿ ತಾಳ್ಮೆ ಇದ್ರೆ ಗುಣವೋ ಅಲ್ಲಿ ಇರ್ಬೇಕು, ಎಲ್ಲಿ ದಾರಿ ಕೆಡುವಂತ ಸ್ಥಳದಲ್ಲಿ ತಾಳ್ಮೆ ಇದ್ರೆ ಅದು ಇನ್ನೂ ದೊಡ್ಡ ಮಾರಕಾಸ್ತ್ರ ಆಗತ್ತೆ ಅನ್ನೋದು ನಮ್ಗೆ ಅರ್ಥನೇ ಆಗಲ್ಲ. ಅದರಿಂದಾಗಿ ಅಂತಹ ದುಷ್ಟ ಅವ್ನು ನೋಡಿ, ಸಾಂಖ್ಯ ಭಾರತದಲ್ಲಿ ಬಂದ ಮಾತು ಇದು. ಅವನು ಸಾಂಖ್ಯ ಒಳ್ಳೆ ಲೆಕ್ಕಾಚಾರ ಗೊತ್ತಿತ್ತು ಅವನಿಗೆ, ಶಾಸ್ತ್ರಜ್ಞಾನ ಚೆನ್ನಾಗಿ ಇತ್ತು, ಶಿಖಿ ಒಳ್ಳೆಯ ನೋಡ್ಲಿಕ್ಕೆ ವೇಷದಲ್ಲಿ ಶಿಖ ಬಿಟ್ಟಿದ್ದ, ತ್ರಿದಂಡಿ ಕೈಯಲ್ಲಿ ಯತಿಯ ದಂಡ ಇತ್ತು, ದೃಷ್ಟ ಆದ್ರೆ ಒಳಗಿನಿಂದ ತುಂಬಾ ಕ್ರೂರವಾಗಿದ್ದ, ಆದ್ರೆ ಎಲ್ಲೂ ತೋರ್ಪಡಿಸ್ತಿರ್ಲಿಲ್ಲ, ಭಾರೀ ತಾನು ಸಮಾಜಕ್ಕೆ ಮಾರ್ಗದರ್ಶನ ಮಾಡುವವನು ಅನ್ನುವ ಮುಖವಾಡ ತೊಟ್ಟಿದ್ದ, ಭಯ ಅನ್ನೋದು ಅವನ ಹತ್ತಿರದಲ್ಲಿರ್ಲಿಲ್ಲ. ಇದನ್ನ ನೋಡಿ ಜನ ಇಂಥ ಒಬ್ಬ ನಾಯಕನಿಗೆ ನಾವು, ಇಂಥ ಒಬ್ಬ ಮಾರ್ಗದರ್ಶಕನಿಗೆ ನಾವು ಶಿಷ್ಯರಾಗಿರ್ಬೇಕು ಅಂತ ಭಾವಿಸಿ ಹೋಗುವ ವ್ಯಕ್ತಿತ್ವ ಆ ದುರ್ಯೋಧನನ ಗೆಳೆಯನಲ್ಲಿತ್ತು. ಪುಣ್ಯಕ್ಕೆ ಧರ್ಮರಾಜ ಬಚಾವಾದ ಅನ್ನುವ ಸಂಗತಿಯನ್ನ ಈ ಪದ್ಯದಲ್ಲಿ ಹೇಳಿದ್ರು. ಮತ್ತೆ ಮುಂದೆ ಏನಾಯ್ತು ಅನ್ನೋದನ್ನ ಧರ್ಮರಾಜ ತನ್ನ ಪ್ರಜೆಗಳನ್ನ ಆಶ್ರಯಿಸಿದವರನ್ನ ಹೇಗೆ ಈ ವಿಷಯದಿಂದ ಪಾರು ಮಾಡಿದ, ಇದು ಅವನ ತಲೆಗೆ ಮಾತ್ರ ತುಂಬಿದ್ದಲ್ಲ, ಇಡೀ ರಾಜ್ಯದ ತಲೆಯಲ್ಲಿ ತುಂಬಿ ಆಗಿತ್ತು ಅವನು. ಅದಕ್ಕೋಸ್ಕರ ಮತ್ತೆ ಧರ್ಮರಾಜ ಸಮಗ್ರ ತನ್ನ ರಾಷ್ಟ್ರಕ್ಕೆ ಎಲ್ಲ ಕಡೆಗೂ ಒಂದು ಸುತ್ತೋಲೆ ಹೊರಡಿಸಿದ. ಅದು ವಿವರ ಮತ್ತೆ ಮುಂದಿನ ಪದ್ಯದಲ್ಲಿ ಬರುತ್ತೆ, ಮತ್ತೆ ಜೊತೆಯಾದಾಗ ಅದರ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಇದು ನಮ್ಮ ನಡುವೆ ಇವತ್ ನಡೀತಾ ಇರೋ ಕತೆ ತರನೇ ಇಲ್ವಾ, ಎಷ್ಟೋ ಸಂಗತಿಗಳನ್ನ ಇಲ್ಲಿ ಹೇಳಿದ್ದು. ಅದಕ್ಕೋಸ್ಕರ ಮಹಾಭಾರತ ಓದ್ಬೇಕು ಅಂತ ಹೇಳುದು.
ಕೇವಲ ಅಲ್ಲಿ ಹೊಡೆದಾಟದ ಕಥೆ ಅನ್ನೋದಕ್ಕಿಂತ ಹೆಚ್ಚು ಇವತ್ತು ನಮ್ಮ ನಡುವೆ ನಡೆಯುವ ಈ ಮಹಾಯುದ್ಧ ಏನಿದೆ, ಅಂತರ್ಯುದ್ಧ, ಇದು ಯಾವತ್ತಿಗೂ ನಡೆಯುವಂಥದ್ದು. ಮತ್ತೆ ಮತ್ತೆ ನಾವು ಅದರಲ್ಲಿ ಜಾರಿ ಬೀಳುವ ಅವಕಾಶಗಳೇ ಜಾಸ್ತಿ ಇರುವುದರಿಂದ ಈ ಕಥೆಯ ಚಿಂತನೆಯಿಂದ ದೇವರ ಪ್ರೀತಿ ಮಾತ್ರ ಅಲ್ಲ, ನಮ್ಮ ಬದುಕಿನ ರೀತಿ ನೀತಿಯೂ ಬದಲಾಗುತ್ತೆ ಅನ್ನೋದಕ್ಕೋಸ್ಕರ ಈ ಅಧ್ಯಯನ ಬಂತು. ಮತ್ತಷ್ಟು ಚಿಂತನೆಯನ್ನ ಮುಂದಿನ ಅನುಸಂಧಾನದಲ್ಲಿ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.